ಕಂಪ್ಯಾರಿಟಿವ್ಲಿ ಹೊಂದಿಸಿ ಬರೀರಿ ಬಜೆಟ್ ಮತ್ತೆ ಅಷ್ಟಿಲ್ಲದೆ ಇರೋ ಕಾರಣ ನನಗೆ ಇದನ್ನ ಇಷ್ಟು ಒಂದು ಕ್ಲೋಸ್ ಪ್ರಾಕ್ಸಿಮಿಟಿಯಲ್ಲಿ ಏನೇನೆಲ್ಲ ಕಷ್ಟಗಳು ಒಂದು ರಿಲೀಸ್ ಹಂತಕ್ಕೆ ಬಂದಾಗ ಇದನ್ನೆಲ್ಲ ತುಂಬ ಹತ್ತಿರದಿಂದ ನೋಡೋದಕ್ಕೆ ಒಂದು ಅನುಭವ ಸಿಕ್ತು. ಜಗನ್ ವಾಟ್ ಎವರ್ ಹಿ ಹಸ್ ಗಾನ್ ಥ್ರೂ ಮತ್ತೆ ಇದಕ್ಕೆ ಅವರು ಹಾಕಿರೋ ಪರಿಶ್ರಮ ಇದೆಲ್ಲದಕ್ಕೂ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಬರಬೇಕು ಅಂತ ನಾನು ತುಂಬ ಮನಸ್ಸಿಂದ ಆಸೆ ಪಟ್ಟು ಕೇಳ್ಕೊಳ್ತಿರುವಂಥದ್ದು. ಎಷ್ಟೊಂದು ವಿಚಾರಗಳಲ್ಲಿ ಸಾಕಷ್ಟು ಎಮೋಷನಲ್ ಆಗ್ತಾರೆ ಸನಿಹ, ಇದು ಜಗಳ ನೋಡ್ಬಿಟ್ಟು ನಮ್ಮನೇಲೂ ಹೀಗೆ ಇದೇ ಥರ ಕಿತ್ತಾಡ್ತಿರ್ತೀವಿ ಅಂತಾರೆ, ಲವ್ ಸ್ಟೋರಿ ಬಗ್ಗೆ ಏನೋ ಮಾತಾಡ್ತಾರೆ. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಇದೇನೇ, ಜನ ಬಂದು ಈ ಥರದ್ದು ಮಾತಾಡಬೇಕು ಅಂತ. ಬಾಯಿ ತಪ್ಪಿ ಜಗನ್ ಅವ್ರು ಅವಾಗಲೇ 25 ವಾರ ಅಂತಂದರು, ಆದಷ್ಟು ಬೇಗ ಅದೂ ಪರಿಪೂರ್ಣ ಆಗಲಿ ಅಂತ ನಾನು ಆಶಿಸ್ತೀನಿ. ನೀವೆಲ್ಲರೂ ತುಂಬ ಜೊತೆಯಾಗಿ ನಿಂತಿದ್ದೀರಾ ಡೇವನ್ನಿಂದ. ಹೆಚ್ಚಾಗಿ ನನಗನ್ಸುತ್ತೆ ಆಡಿಯನ್ಸ್ ಯಾರ್ಯಾರೆಲ್ಲ ಇವತ್ತುವರೆಗೂ ಸಿನಿಮಾ ನೋಡಿದ್ದಾರೆ ಅವರ ಪಾಲು ತುಂಬಾ ಜಾಸ್ತಿ ಇದೆ. ಆಗಲೇ ಅವ್ರು ಹೇಳ್ದಂಗೆ, ಶ್ರೀ ಹೇಳ್ದಂಗೆ, ಒಂದು ಸಲ ಅಲ್ಲ 8-10 ಸಲ ಸಿನಿಮಾ ನೋಡಿದ್ದಾರೆ, ಮತ್ತೆ ಹೋಗಿ ಇನ್ನೊಂದಷ್ಟು ಅವ್ರ ಗ್ರೂಪ್ನ ಕರ್ಕೊಂಡು ಬಂದು ಸಿನಿಮಾನ ತೋರಿಸಿದ್ದಾರೆ. ಸೊ ಅವರಿಗೆಲ್ರಿಗೂ ತುಂಬ ತುಂಬ ಆಭಾರಿಯಾಗಿರ್ತೀವಿ ಆ್ಯಂಡ್ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ 25 ವಾರ ಮಾಡಿಬಿಡಿ. ಥ್ಯಾಂಕ್ ಯು.